ಹಾಯ್ ಹಲೋ, ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್. ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ತುಂಬ ಟೇಸ್ಟಿಯಾಗಿ, ತುಂಬ ಸಿಂಪಲ್ಲಾಗಿ, ತುಂಬ ಕ್ವಿಕ್ಕಾಗಿ ಆಗುವಂತಹ ಹೆಕ್ಕರಿನ ಯಾವ ರೀತಿ ಮಾಡೋದು, ಕೇವಲ 20 ನಿಮಿಷದಲ್ಲೇ ಆರಾಮಾಗಿ ನಾವು ಯಾವ ರೀತಿ ಮಾಡ್ಕೋಬಹುದು, ಇದನ್ನು ನೀವು ಚಪಾತಿ ಜೊತೆ, ಪುಲ್ಕಾ ಜೊತೆ, ನಾನ್ ಜೊತೆ, ಹಾಗೆಯೇ ಪರೋಟ ಜೊತೆ, ರೈಸ್ ಜೊತೆ, ಎಲ್ಲ ಜೊತೆ ಸಹ ಇದರ ಕಾಂಬಿನೇಷನ್ ಅದು ತುಂಬ ಚೆನ್ನಾಗಿರುತ್ತೆ. ಅಂತಹ ಹೆಕ್ಕರಿನ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ನಾನೊಂದು ಪ್ಯಾನಲ್ಲಿ 4 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದಾದಮೇಲೆ ಇದಕ್ಕೆ 1/2 ಟೇಬಲ್ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ಳಿ. ಹಾಗೆಯೇ 1/4 ಟೇಬಲ್ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೂ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತಹ 1 ಈರುಳ್ಳಿನ ಇದಕ್ಕೆ ಸೇರಿಸ್ಕೊತ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರವೇ ಸೊಪ್ಪು, ಇದನ್ನೆಲ್ಲನೂ ಹಾಕ್ಕೊಂಡು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಇದಕ್ಕೆ 1/2 ಹಸಿಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊತ ಇದ್ದೀನಿ. ನಾನು ನಿಮಗೆ ಎಷ್ಟು ಬೇಕು ಖಾರ ಅನ್ನೋದನ್ನು ನೋಡಿಕೊಂಡು ನೀವು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ 1 ಟೊಮೊಟೊನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅಷ್ಟರೊಳಗಡೆ ನಾವು ಖಾರನ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ದೊಡ್ಡದಾಗಾತ್ರದ 1 ಈರುಳ್ಳಿನ ಹಾಕ್ಕೊತ ಇದ್ದೀನಿ. ಹಾಗೆಯೇ 2 ಟೊಮೊಟೊನ ಹಾಕ್ಕೊತ ಇದ್ದೀನಿ ಹಾಗೂ 25 ಹೆಸಳು ಬೆಳ್ಳುಳ್ಳಿ ಹಾಗೂ 1 ಇಂಚ್ ಆಗುವಷ್ಟು ಶುಂಠಿನ ಸಹ ಇದಕ್ಕೆ ಸೇರಿಸ್ಕೊತ ಇದ್ದೀನಿ ನಾನು ಇವಾಗ. ಹಾಗೂ ಒಂದು ಸ್ವಲ್ಪ ಕೊತ್ತಂಬರಿ. 1-10 ನಿಮಿಷ ನಾನು ಗೋಡಂಬಿನ ನೀರಲ್ಲಿ ನೆನೆಸ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊತ ಇದ್ದೀನಿ. 8 ಗೋಡಂಬಿನ ನೆನೆಸ್ಕೊಂಡಿದ್ದೆ. ಈ ಗೋಡಂಬಿ ಹಾಕೋದ್ರಿಂದ ನಮಗೆ ಹೆಕ್ಕರಿ ಅನ್ನೋದು ತುಂಬ ಕ್ರೀಮಿಯಾಗಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಟೇಸ್ಟ್ ಅನ್ನೋದು ಎನ್ಹ್ಯಾನ್ಸ್ ಆಗುತ್ತೆ. ಇವಾಗ ಇದೆಲ್ಲ ಈ ಥರ ಸ್ಮೂತ್ ಪೇಸ್ಟಾಗಿ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ. ಇವಾಗ ನಾವು ಹಸಿದೆ ಎಲ್ಲ ಹಾಕಿದ್ದೀವಲ್ವ, ಹಸಿ ಸ್ಮೆಲ್ ಹೋಗೋ ತನಕ ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೂ 1 ಟೇಬಲ್ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೂ 1 ಟೇಬಲ್ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಮಗೆ ಎಣ್ಣೆ ಅನ್ನೋದು ಮೇಲ್ಗಡೆ ಫ್ಲೋಟ್ ಆಗಬೇಕು. ಅಲ್ಲಿ ತನಕ ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವಾಗಲೇ ನಮಗೆ ಹಸಿ ಸ್ಮೆಲ್ ಅನ್ನೋದು ಹೋಗಿ ತುಂಬ ಟೇಸ್ಟಿಯಾಗಿರುತ್ತೆ ಎಗ್ ಕರಿಯೋದು. ಇವಾಗ ನೋಡ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ, ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕು ಕರಿ ಅನ್ನೋದು ಅನ್ನೋದನ್ನು ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ 1-10 ನಿಮಿಷ ಕಾಲ ಹಾಗೆಯೇ ಕುಕ್ ಮಾಡ್ಕೋಬೇಕು ನೀವು ಇದನ್ನು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನೋಡಿಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಕೋಬೇಕಾಗುತ್ತೆ ಇದಕ್ಕೆ. ಹಾಗೂ ಇದಕ್ಕೆ ನಾನು 5 ಬಾಯ್ಲ್ಡ್ ಎಗ್ನ ಸೇರಿಸ್ತಾ ಇದ್ದೀನಿ. ಎಗ್ನ ಅಲ್ಲಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅವಾಗ ನಮಗೆ ಮಸಾಲ ಅನ್ನೋದು ಎಗ್ ಚೆನ್ನಾಗಿ ಹಿಡಿದು ಎಗ್ಗೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಅದಕ್ಕೇ ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಒಂದು ಫುಲ್ ಎಗ್ ಆದರೂ ಹಾಕ್ಕೊಳ್ಳಿ, ಈ ಥರ ಇಲ್ಲಾಂದರೆ ನೀವು ಕಟ್ ಮಾಡಿದ್ರೂ ಹಾಕ್ಕೋಬಹುದು, ಇದು ನಿಮ್ಮ ಇಷ್ಟ. ಇವಾಗ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊತ ಇದ್ದೀನಿ. ಒಂದ್ಸರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಗಟ್ಟಿಯಾಗಿ ಬಂತಲ್ವಾ. 1-10 ನಿಮಿಷ ಕುಕ್ ಮಾಡಿದ್ರೆ ಈ ಥರ ಬರುತ್ತೆ. ಇದಕ್ಕೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಸೇರಿಸೋದ್ರಿಂದ ನಮಗೆ ಉಪ್ಪು, ಹುಳಿ, ಖಾರ ಇವೆಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಅನ್ನೋದು ತುಂಬ ಎನ್ಹಾನ್ಸ್ ಆಗುತ್ತೆ ನಮಗೆ ಸಕ್ಕರೆ ಹಾಕೋದ್ರಿಂದ. ಸಕ್ಕರೆ ಇಲ್ಲ ನೀವು ಬೆಲ್ಲ ಆದರೂ ಹಾಕ್ಕೋಬೋದು, ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ಇಟ್ಸ್ ಯುವರ್ ವಿಶ್. ನೋಡಿ ಇವಾಗ ನಮಗೆ ಆಯಿತು, ಎಗ್ ಕರಿ ಅನ್ನೋದು ರೆಡಿ ಆಗಿದೆ ಸರ್ವ್ ಮಾಡ್ಕೊಳ್ಳೋಕ್ಕೆ. ಇವಾಗ ಸರ್ವಿಂಗ್ ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳಿ ನೀವು. ಈ ಎಗ್ ಕರಿನ ನೀವು ಚಪಾತಿ ಜೊತೆ, ಪುಲ್ಕಾ ಜೊತೆ, ರೋಟಿ ಜೊತೆ, ಹಾಗೆಯೇ ಪರೋಟ ಇವೆಲ್ಲನೂ ಸಹ ತುಂಬ ಚೆನ್ನಾಗಿರುತ್ತೆ ಇದರ ಕಾಂಬಿನೇಷನ್. ಹಾಗೆಯೇ ನೀವು ರೈಸ್ಗೂ ಸಹ ತುಂಬ ಚೆನ್ನಾಗಿರುತ್ತೆ, ಬಿರಿಯಾನಿಗೂ ಸಹ ಇದು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ನನಗೆ ಯಾವ ರೀತಿ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.